ನೋಡಿ ಬಂಡೆಗಳೆಲ್ಲ ಮಳೆಗೆ ಏನೋ ಜಾರಿ ಕೆಳಗಡೆ ಬಿದ್ದಿದ್ದಾವೆ. ಒಳ್ಳೆ ಟ್ರೆಕ್ಕಿಂಗ್ಗೆ ವೀಕೆಂಡ್ಸಲ್ಲಿ ಬರ್ತೀರಾ? ನನಗಿದೆ ಸಖತ್ತಾಗಿದೆ. ಬೆಟ್ಟ ಕಾಣದೇ ಇಲ್ಲ ಇಲ್ಲಿಂದ, ಎಲ್ಲ ಫುಲ್ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ಹೋಗ್ತಾ 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 ಈ ದಾರಿ ಹೆಂಗಿದೆ ಅಂದರೆ ಆ ಕಡೆಯಿಂದ ಒಂದು ರೌಂಡ್ ಹಾಕ್ಕೊಂಡು ಬರೋ ಥರ ಇದೆ. ಎಲ್ಲ ಕಡೆನೂ ಮಾರ್ಕಿಂಗ್ ಆಗಿದೆ. ನೀವು ಯಾರಾದರೂ ಬರ್ತೀರಾ ನಂಗಿದ್ರೆ ದಾರಿ ಅಂತೂ ಮಿಸ್ ಆಗಲ್ಲ, ಯಾಕಂದರೆ ಎಲ್ಲ ಕಡೆನೂ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಹೋಗಿದ್ದಾರೆ, ಹಂಗಾಗಿ ನಿಮಗೆಲ್ಲೆಲ್ಲೂ ಮಿಸ್ ಆಗಲ್ಲ ನೋಡಿ. ಎಲ್ಲ ಕಡೆನೂ ಮಾರ್ಕಿಂಗ್ ಇದೆ, ಆರಾಮಲ್ಲಿ ಹೋಗಿ ಬರ್ಬೋದು. ಅದಕ್ಕೆ ಒಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ, ಸಾಹಸ ಮಾಡೋಕ್ಕೆಲ್ಲ ಹೋಗಬೇಡಿ. ಸೊ ಇಂಥ ಪ್ಲೇಸ್ಗಳಲ್ಲೇ ಮಿಸ್ಸಿಂಗ್ ಆಗೋದು ತುಂಬ ಡೇಂಜರು. ಕಾಡು ಪ್ರಾಣಿಗಳೆಲ್ಲ ಇದ್ದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮನೆಗೂ ಯಾರೂ ಇನ್ಫಾರ್ಮೇಷನ್ ಕೊಡೋರಿರಲ್ಲ, ಬಾಡಿ ಆಮೇಲೆ ಇಲ್ಲೇ ಇರುತ್ತೆ ನಿಮ್ಮದು, ಅನಾಥ ಶವಗಳಾಗಿ ಹೋಗ್ತೀರಾ. ಅದಕ್ಕೆ ಯಾರನ್ನಾದರೂ ಕರ್ಕೊಂಬನ್ನಿ, ಇಲ್ಲ ಬರಬೇಕಾದ್ರೆ ಹೇಳಾದರೂ ಬನ್ನಿ. ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಿರೋದೆ ರಾಮಲಿಂಗೇಶ್ವರ ಬೆಟ್ಟ, ಅಲ್ಲಿಗೆ ಹತ್ಕೊಂಡ್ಬೇಕು. ಈಗ ನಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ನಡ್ಕೊಂಬಂದಿರೋದು ಈಗ ಅರ್ಧ ಬೆಟ್ಟನ ಸುತ್ತೋಡ್ದಿದ್ದೀವಿ ಅನಿಸ್ತಾ ಉಂಟು. ನೋಡಿ ಇಲ್ಲೆಲ್ಲ ಮಾರ್ಕಿಂಗ್ ಇದೆ, ಎಲ್ಲೂ ಮಿಸ್ ಆಗಲ್ಲ. ಹಿಂದೆ ನೋಡಿದ್ರೆ ನಿಮಗೆ ಊರು ಕಾಣುತ್ತೆ. ಮೇಲ್ಗಡೆ ಏನೋ ಕಡಿತಿದ್ದಾರೆ ಅನ್ಸುತ್ತಲ್ಲ, ಗಂಧಗಿಂದ ಕಡಿತವ್ರೆ ಅಂತ ಕತೆ. ಬಂದಿದ್ದಾಡಿ ನನ್ನ ಮಗನೇ. ಇದು ಒಳ್ಳೆ ಸ್ಟೆಪ್ ಆಗ್ತಂಗೆ. ಇಲ್ಲೊಂದು ದೊಡ್ಡ ಕಲ್ಲಿದೆ, ಈ ಕಲ್ಲು ಮಾರುತಿ ಗುಂಡು ಅಂತ ಕರೀತಾರಂತೆ. ಈ ಕಲ್ಲು ನೋಡಿದ್ರೆ ಒಳ್ಳೆ ಗುಂಡು ಕಲ್ಲು ಇಟ್ಟಂಗೆ ಕಾಣಿಸುತ್ತೆ ನೋಡಿ. ನೋಡಿ ಬೆಟ್ಟ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಉಂಟು ಅಲ್ಲಿಗೆ. ನೀವು ಇಲ್ಲಿಗೆ ಬರೋದಾದ್ರೆ ಈ ಪ್ಲೇಸ್ನ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಚೆಕ್ ಮಾಡ್ಕೊಂಡು ಬನ್ನಿ. ನೀ ದಾರಿ ಅಂತೂ ಫುಲ್ಲು ಖರಾಬಾಗಿದೆ, ಬೆಳಿಗ್ಗೆ ಎಲ್ಲ ಮಿಸ್ಟ್ ಇರುತ್ತಲ್ಲ ಅವಾಗ ಬರ್ಬೇಕು, ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ. ಇಲ್ಲಿ ನೋಡಿ ಎಲ್ಲಿ ಬಂದರೂ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು. ಈ ವಿಡಿಯೋ ನೋಡಿಕೊಂಡು ನೀವು ಯಾರಾದರೂ ಈ ಪ್ಲೇಸಿಗೆ ಬರ್ತೀನಿ ನನಗಿದ್ರೆ ಪ್ಲಾಸ್ಟಿಕ್ನ ದಯವಿಟ್ಟು ತರಬೇಡಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರೋ, ಕರ್ನಾಟಕ ಅಂತಲ್ಲ ಇಂಡಿಯಾದಲ್ಲಿರೋ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ಹಾಳಾಗ್ತಿರೋದೆ ಪ್ಲಾಸ್ಟಿಕ್ಕಿಂದ. ನೀವು ಅದೇ ಪೇಪರ್ ಏನಾದರೂ ತಂದು ಹಾಕಿದ್ರೆ ಮಳೆ ಎಲ್ಲ ಬಿದ್ದಾಗ ಕರ್ಗೋಗುತ್ತೆ, ಆದರೆ ಪ್ಲಾಸ್ಟಿಕ್ಕು ಕರ್ಗೋಗಲ್ಲ. ಇಂಥಲ್ಲೆಲ್ಲ ತಗೊಂಬಂದು ಹಾಕಿದ್ರೆ ಸುಮ್ಮನೆ ನೇಚರ್ನ ನಾವೇ ಹಾಳು ಮಾಡ್ದಂಗೆ. ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ತರಲೇಬೇಕು ಅಂದರೆ ತಗೊಬನ್ನಿ, ವಾಪಸ್ ಹೋಗಬೇಕಾದ್ರೆ ಬ್ಯಾಗಲ್ಲೇ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ, ಇಲ್ಲಂತೂ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ನಾವಂತೂ ಪ್ರಕೃತಿಗೆ ಏನೂ ಕೊಡಲ್ಲ, ಅದು ನಮಗೆ ಕೊಟ್ಟಿರೋದನ್ನು ನಾವು ಯೂಸ್ ಮಾಡ್ಕೊತಿದ್ದೀವಿ, ಕೊಟ್ಟಿದೆ ಅಂತ ಅದನ್ನು ನಾವು ಹಾಳು ಮಾಡೋಕ್ಕೂ ಹೋಗ್ಬಾರ್ದು ನೋಡಿ. ಆಮೇಲೆ ಈ ಥರ ಪ್ಲೇಸ್ಗೆಲ್ಲ ಬರಬೇಕಾದ್ರೆ ಸ್ಮೋಕ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲೆಲ್ಲ ಈಗ ಬಿಸಿಲಿಗೆ ಎಲೆಗಳೆಲ್ಲ ಒಣಗಿರುತ್ತೆ, ನೀವು ಒಂದು ಕಿಡಿ ಬೆಂಕಿ ಹಾಕಿದ್ರಿ ಅಂದರೆ ಒಂದು ಕಿಡಿ ಸುಮ್ಮನೆ ಇಲ್ಲಿ ಕೆಳಗಡೆ ಬಿತ್ತು ಅಂದರು ಅದು ದೊಡ್ಡಕ್ಕೆ ಬೆಂಕಿ ಹತ್ಕೊಂಡು ಅನಾಹುತ ಆಗೋದು ಗ್ಯಾರಂಟಿ. ಕಾಡಲ್ಲಿ ಎಷ್ಟೋ ಪ್ರಾಣಿಗಳಿರ್ತವೆ, ನಿಮ್ಮಿಂದ ಆ ಪ್ರಾಣಿಗಳೆಲ್ಲ ನೆಲೆಗಳನ್ನೆಲ್ಲ ಕಳ್ಕೊತವೆ. ಅದಕ್ಕೆ ಆದಷ್ಟು ಬೆಂಕಿ ಮತ್ತು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಫುಲ್ಲು ಬಿದ್ದರು ಇಲ್ಲಿ ನೋಡಿದ್ರು, ಬ್ಯಾಂಬೂಸ್ ಬಿದ್ದಿರು ಬಿದ್ದಿರು ಬಿದ್ದಿರು. ಒಳ್ಳೆ ದೋಟಿ ಎಲ್ಲ ಕುಯ್ತಾರೆ ಅನ್ಸುತ್ತಲ್ಲ, ಇಲ್ಲಿ ದೋಟಿ ದೋಟಿ ಎಲ್ಲ ಮಾಡಿದ್ದಾರೆ. ಹಾಂ ಹ್ಞೂ ನೋಡಿ ಹೇಳ್ತಿದ್ದಂಗೆ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ ತೊಗೊಂಬಂದು ಹಾಳು ಮಾಡ್ತೀರಾ. ನೀವು ಎಷ್ಟೇ ಡಿಗ್ರಿ ತೊಗೊಂಡಿರಿ, ಬಿ ಎ ಮಾಡಿರಿ, ಬಿ ಕಾಮ್ ಮಾಡಿರಿ, ಬಿ ಇ ಮಾಡಿರಿ, ಐ ಎ ಎಸ್ ಎ ಮಾಡಿರಿ, ಏನು ಮಾಡಿದ್ರು ಈ ಥರ ತೊಗೊಂಬಂದು ಈ ಜಾಗನೆಲ್ಲ ಹಾಳು ಮಾಡ್ತಿರಲ್ಲ,
ಅದಕ್ಕೆ ನಿಮ್ಮ ಡಿಗ್ರಿಗಳನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಎಷ್ಟೇ ಕಲಿತರು ಎಷ್ಟೇ ಇದು ಮಾಡಿದ್ರು ಜಾಗಗಳು ಹಾಳು ಮಾಡ್ತೀರಾ. ನಾನು ಎಷ್ಟೇ ವಿಡಿಯೋದಲ್ಲಿ ಹೇಳಿದಿರೋ ನೀವೇ ಈ ಜಾಗಕ್ಕೆ ಮತ್ತೆ ಬಂದರೆ ನೀವೇ ಪ್ಲಾಸ್ಟಿಕ್ನ ಹಾಕ್ತೀರ. ನೀವೊಂದು ಬ್ಯಾಗ್ ಇಟ್ಕೊಂಬಂದಿರ್ತೀರ ಅದನ್ನು ಅದರೊಳಗಡೆ ಹಾಕ್ಕೊಂಡೋಗಿರಿ. ನೀವು ಆ ತಿನ್ನೋದನ್ನೇ ತೊಗೊಂಬಂದಿರ್ತೀರ ಅದು ಖಾಲಿ ಆದಮೇಲೆ ಅದನ್ನು ತೊಗೊಂಡೋಗೋದು ಹೆಚ್ಚ ನಿಮಗೆ. ಅದಕ್ಕೆ ತೊಗೊಂಬಂದವರು ವಾಪಸ್ ಬ್ಯಾಗಿಗೆ ಹಾಕ್ಕೊಂಡೋಗಿ ವಾಪಸ್ ಹೊರಗಡೆ ಎಲ್ಲಾದರೂ ಹೋದಾಗ ಡಸ್ಟ್ಬಿನ್ ಕಂಡ್ರೆ ಅಲ್ಲಿಗೆ ಹಾಕಿ. ಅದು ರೀಸೈಕ್ಲಿಗಾದರೂ ಹೋಗ್ಬೋದು, ಇಲ್ಲ ವೇಸ್ಟ್ ಆದರೆ ಬೇರೆ ಒಂದು ಕಡೆ ಡಂಪ್ ಮಾಡಿ ಇದು ಮಾಡ್ತಾರೆ. ಇಲ್ಲಿ ಈ ಬೆಟ್ಟ ನೋಡಿ, ಒಳ್ಳೆ ಕಲ್ಲು ಏನೂ ಸಪೋರ್ಟ್ ಇಲ್ಲ, ಹಂಗೆ ನಿಂತಂಗೆ ಕಾಣಿಸುತ್ತೆ. ಈ ಎಲ್ಲಾದರೂ ಉಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಷ್ಟೇ ನೋಡಿ. ಏನೂ ಸಪೋರ್ಟ್ ಇಲ್ಲ ನೋಡಿ. ಜಾಗ ಮಾತ್ರ ಸಾಕಾದಾಗಿದೆ ಗುರು. ಇಲ್ಲಿ ನೋಡಿ ಒಳ್ಳೆ ಗುಹೆ ಗುಹೆ ಥರ ಸೈಕಾಗಿದೆ ಗುರು. ನಾವಿನ್ನು ಇರೋದು ಇನ್ನು ಕೇವಲ ಕಾಲು ಭಾಗದಲ್ಲಿ ಮಾತ್ರ, ಇನ್ನೂ ಮುಕ್ಕಾಲು ಭಾಗ ಹೋಗೋಕ್ಕಿದೆ ನೋಡಿ. ಅಲ್ಲಿ ದೂರದಲ್ಲಿ ಕಾಣಿಸ್ತೀಯಲ್ಲ ಅದೇ ಪೀಕು. ಈ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಈ ಥರ ಬಂಡೆ ಕಲ್ಲುಗಳೆಲ್ಲ ಕಾಣಿಸುತ್ತೆ. ಹಾಗೆ ಮುಂದೆ ಹೋದರೆ ಇದರ ಕೆಳಗಡೆ ಒಂದು ದೇವಸ್ಥಾನ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಹೇಳಿದ ಹಾಗೆ ಈ ಒಂದು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ದೇವಸ್ಥಾನಗಳು ತುಂಬನೇ ಜಾಸ್ತಿ ಇದೆ. ಈ ಒಂದು ಕಲ್ಲು ಬಂಡೆಗಳ ಮಧ್ಯೆ ಏನು ಗುಹೆ ಥರ ಇರುತ್ತೆ, ಆ ಗುಹೆ ಒಳಗಡೆ ದೇವರ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾಯಿದ್ರು. ಆಗಿನ ಕಾಲದ ಚೋಳರು ಇಲ್ಲಿ ಒಂದು ರಾಜಭಾರ ಮಾಡ್ತಾಯಿದ್ರು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಮ್ಗೆ ಇಲ್ಲಿ ಕಾಣಿಸೋದು ಗಣಪತಿ ದೇವರು. ಈ ಒಂದು ಗಣಪತಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಈ ಕಡೆ ನೋಡಿದ್ರೆ ಇಲ್ಲಿರುವಂಥದ್ದು ಒಂದು ಶಿವನ ದೇವಸ್ಥಾನ. ಇದಂತೂ ಈ ಕಲ್ಲು ಬಂಡೆಗಳ ಮಧ್ಯೆ ಗುಹೆಗಳ ಒಳಗಡೆ ಇದ್ದ ಹಾಗಿದೆ. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ಈ ದೇವಸ್ಥಾನಕ್ಕಂತೂ ಟೆರೆಸೇ ಬೇಕಾಗಿಲ್ಲ, ಈ ಒಂದು ಕಲ್ಲು ಬಂಡೆಗಳ ಕೆಳಗಡೆನೇ ದೇವಸ್ಥಾನನ ನಿರ್ಮಿಸಿದ್ದಾರೆ. ಹಾಗೆ ಈ ಒಂದು ಜಾಗಕ್ಕೆ ಗೋಡೆ ಕೂಡ ಈ ಥರ ಕಟ್ಟಿ ಈ ಥರ ಒಂದು ಬಾಗಿಲನ್ನು ಮಾಡಿ ಇದ್ರ ಒಳಗಡೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು. ಇಲ್ಲಿ ವರ್ಷಕ್ಕೊಂದು ಸತಿ ಈ ಊರಿನವರೇ ಜಾತ್ರೆ ಥರ ಮಾಡಿ ಇಲ್ಲಿ ಒಳಗಡೆ ಪೂಜೆ ಮಾಡ್ತಾರೆ. ಇದ್ರ ಒಳಗಡೆ ಕಾಡು ಪ್ರಾಣಿಗಳು ಕೂಡ ವಾಸಿಸುತ್ತೆ. ಹಾಗೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ನೋಡಿದ್ರೆ ಅದು ಮಲಗೋಗಿರೋ ಜಾಗಗಳು ಕೂಡ ನಿಮಗೆ ಕಾಣುತ್ತೆ. ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ಇಲ್ಲಿ ಕಾಣಿಸ್ತಿರುವುದೇ ಶಿವಲಿಂಗ. ಈ ಒಂದು ಶಿವಲಿಂಗಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ಹಾಗೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ನೋಡ್ಬೋದು ಕೆಲವರು ನಿಧಿ ಆಸೆಗೆ ಆ ಕಡೆ ಈ ಕಡೆ ಎಲ್ಲ ಬಗೆದುಬಿಟ್ಟು ಹೋಗಿದ್ದಾರೆ. ಈ ಥರ ಒಂದು ಪುರಾತನ ಕಾಲದ ದೇವಸ್ಥಾನಗಳನ್ನು ಜನ ನಿಧಿ ಆಸೆಗಾಗಿ ಈ ಥರ ಎಲ್ಲ ಹಾಳು ಮಾಡಿ ಹೋಗ್ತಾರೆ ನೋಡಿ. ಇಲ್ಲೆಲ್ಲ ಎಲ್ಲಿ ನೋಡಿದ್ರು ನಿಮಗೆ ಕಲ್ಲುಗಳನ್ನ ಎತ್ತಾಕಿರೋದು. ಇಲ್ಲಂತೂ ನೋಡಿ ಬಗ್ದೇ ಬಿಟ್ಟಿದ್ದಾರೆ ಕೆಳಗಡೆ ಎಲ್ಲ ಗುಂಡಿಗಳನ್ನೆಲ್ಲ ತೋಡಿಟ್ಟಿದ್ದಾರೆ. ನೋಡಿ ಎಲ್ಲ ಕಡೆನೂ ಕಲ್ಲುಗಳನ್ನೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ. ಇದರೊಳಗಡೆ ಕೆಳಗಡೆ ನಿಧಿ ಇರ್ಬೋದು ಅನ್ನೋ ಆಸೆಗೆ ಜನಗಳೆಲ್ಲ ಕಿತ್ತಿದ್ದಾರೆ ನೋಡಿ. ಕೆಳಗಡೆ ಯಾವ ಥರ ಇದೆ, ಮೇಲ್ಗಡೆ ಹೆಂಗಿದೆ. ಈ ಒಂದು ಜಾಗದ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಈ ಒಂದು ಬಂಡೆಗಳ ನಡುವೆ ಹಾದು ಹೋಗುವಂತಹ ಸುರಂಗದ ಒಳಗಡೆ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕಂತೂ ಒಳಗಡೆ 250-300 ಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ.
ಅದ್ರ ಒಳಗಡೆ ನೀವು ಹೋದರೆ ಯಾವುದೇ ನೆಟ್ವರ್ಕು ಸಿಗಲ್ಲ. ಸುತ್ತ ಈ ಥರ ಬಂಡೆಗಳು, ಈ ಬಂಡೆಗಳ ನಡುವೆ ಈ ಥರ ಒಂದು ಸುರಂಗ ಮಾರ್ಗನ ಮಾಡಿ ಇದ್ರ ಒಳಗಡೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ, ಅದ್ರೊಳಗಡೆ ನೀವು ಕರ್ಕೊಂಡು ಹೋಗ್ತೀನಿ. ಬರಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಬ್ಯಾಟ್ರಿಗಳನ್ನಿದ್ರೆ ಇಟ್ಕೊಂಬರೋದು ಬೆಟರು. ಇಲ್ಲಿ ಒಳಗಡೆ ಏನೂ ಕಾಣಿಸಲ್ಲ, ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ, ಹೋಗಿ ಬರೋಣ. ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಬಸವನ ಮೂರ್ತಿಯನ್ನು ಇಟ್ಟಿದ್ದಾರೆ, ಇದಕ್ಕೂ ಪೂಜೆ ಮಾಡಿದ್ದಾರೆ. ಇಲ್ಲಿಂದ ಪಕ್ಕದಲ್ಲಿ ಕಾಣಿಸ್ತಿರೋದು ಹೊರಗಡೆ ಹೋಗೋಕ್ಕೆ ದಾರಿ. ಇಲ್ಲಿಂದ ನಿಮಗೆ ಹತ್ತಿರನೇ ಕಾಣಿಸುತ್ತೆ ದಾರಿ, ಆದರೆ ತುಂಬಾ ದೂರ ಉಂಟು. ಮೇಲ್ಗಡೆ ನೋಡಿದ್ರೆ ಫುಲ್ಲು ಬಂಡೆ. ಈ ಬಂಡೆಯ ಕೆಳಗಡೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಹಾಗೆ ಈ ಕಡೆ ಬಂದರೆ, ಇದರ ಒಳಗಡೆ ಹೋದರೆ ದೇವರ ವಿಗ್ರಹನ ಇಟ್ಟಿದ್ದಾರೆ. ಸೊ ಮೊದಲೇ ಒಂದು ಸುರಂಗ ಮಾರ್ಗದೊಳಗಡೆ ಬಂದಿರ್ತೀವಿ, ಅದ್ರ ಒಳಗಡೆ ಮತ್ತೆ ಬಂದು ಇನ್ನೂ ಒಳಗಡೆ ಬಂದರೆ ಈ ಒಂದು ಶಿವಲಿಂಗನ ಕಾಣ್ಬೋದು. ಇಲ್ಲೂ ಕೆಲವೊಂದು ದುಷ್ಕರ್ಮಿಗಳು ನಿಧಿ ಆಸೆಗೆ ಆ ಕಡೆ ಈ ಕಡೆ ಎಲ್ಲ ಹೊಂಡಗಳನ್ನ ತೋಡಿದ್ದಾರೆ. ಹಾಗೆ ಮೂರ್ತಿನ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಟ್ಟಿದ್ದಾರೆ. ಇಲ್ಲಿ ರೀಸೆಂಟಾಗಿ ಪೂಜೆ ಕೂಡ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಿರೋದೇ ಶಿವ. ಇಲ್ಲಂತೂ ಏನಂದರೆ ಏನೂ ಕಾಣೋದಿಲ್ಲ. ದೂರದಲ್ಲಿ ಕಾಣಿಸ್ತಿರೋದೇ ಒಂದು ನಾವು ಬಂದಿರುವಂಥ ಸುರಂಗ ಮಾರ್ಗದ ಬಾಗಿಲು. ಹಾಗೆ ಈ ಕಡೆ ಎಲ್ಲ ಫುಲ್ಲು ಕತ್ತಲೆ ಆವರಿಸಿದೆ. ಇಲ್ಲಿ ಯಾರನ್ನ ಯಾರನ್ನ ನೋಡಬೇಕಂದ್ರೂ ಲೈಟ್ ಹಾಕ್ಕೊಬೇಕು. ಪಕ್ಕದಲ್ಲೇ ನಿಂತ್ಕೊಂಡ್ರು ಅಂತೂ ನಮಗೆ ಕಾಣೋದೇ ಇಲ್ಲ. ಹೀಗೆ ಹಿಂದೆ ನೋಡಿದ್ರೆ ಅಲ್ಲಿ ಕಾಣಿಸ್ತಿರೋದು ನಾವು ಬಂದಿರುವಂಥ ಜಾಗ. ಈ ಕಡೆ ಈ ಥರ ಇದೆ. ಲೈಟ್ ಇಲ್ಲ ಅಂತ ಅಂದರೆ ಇಲ್ಲಿ ಏನು ಅಂದರೆ ಏನೂ ಕಾಣಲ್ಲ. ಪಕ್ಕದಲ್ಲೇ ಯಾರು ಬಂದು ಎತ್ಕೊಂಡ್ರು ಅಂತೂ ನಿಜವಾಗ್ಲೂ ಕಾಣಲ್ಲ. ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಎತ್ಕೊಂಡು ಹೋದ್ರು ಅಂತೂ ಇಲ್ಲೇ ನಮ್ಮ ಜೀವನ ಪೂರ ಕಳಿಬೇಕಾಗುತ್ತೆ, ಕಾಡು ಮನುಷ್ಯಗಳ ಥರ. ಬನ್ನಿ ಹೋಗೋಣ. ಮೊದಲೇ ಇದ್ರ ಒಳಗಡೆ ತುಂಬಾ ದೂರನೇ ಬಂದಿದ್ದೀವಿ. ಅದ್ರ ಒಳಗಡೆ ಬಂದ್ರೆ ಇಲ್ಲಿಂದ ಇನ್ನೊಂದು ಸುರಂಗ ಮಾರ್ಗ ಕೂಡ ಇದೆ. ಇದನ್ನ ಈಗಾಗಲೇ ಸ್ವಲ್ಪ ಮುಚ್ಚಿದ್ದಾರೆ, ಆದ್ರೂ ಓಪನ್ ಇದೆ. ಇದ್ರ ಒಳಗಡೆ ಹೋಗಕ್ಕಂತೂ ಗುಂಡಿಗೆ ಗಟ್ಟಿನೇ ಇರಬೇಕು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಿದ್ದೀರ, ಇದ್ರ ಒಳಗಡೆನೆ ಇನ್ನೊಂದು ಸುರಂಗ ಮಾರ್ಗದ ದಾರಿ ಇರೋದು. ಈ ದಾರಿ ಹೋಗಿ ಶಾಂತಲಾ ಡ್ರಾಪ್ ಅಂತ ಒಂದು ತೋರಿಸಿದ್ನಲ್ಲ ಹಳೆ ವಿಡಿಯೋ, ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಐ ಕಾರ್ಡ್ ಹಾಕ್ತೀನಿ ನೋಡಿ. ಈ ಐ ಕಾರ್ಡ್ ಅಲ್ಲಿ ನೋಡಿ, ಅಲ್ಲಿಗೆ ಹೋಗಿ ಈ ಒಂದು ಸುರಂಗ ಮಾರ್ಗ ಸೇರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ, ಯಾರು ಅದನ್ನು ಕಂಡುಹಿಡಿಯಕ್ಕಂತೂ ಆಗೋದೂ ಇಲ್ಲ. ನೋಡಿ, ಇಲ್ಲಿಂದ ಅಂತೂ ತುಂಬಾ
ಭಯಂಕರವಾಗಿದೆ ಅಂತಲೇ ಹೇಳ್ಬೋದು. ಏನಂದರೆ ಏನೂ ಕಾಣಲ್ಲ, ಅದ್ರ ಒಳಗಡೆ ಮತ್ತೊಂದು ಸುರಂಗ ಮಾರ್ಗ, ಇದ್ರೊಳಗಡೆ ಯಾರಾದರೂ ಆದಿವಾಸಿಗಳು ಜೀವನ ಮಾಡ್ತಿದ್ರೆ ನಮ್ಮನ್ನ ಎಳ್ಕೊಂಡೋಗಿ ಅವ್ರ ಜೊತೆ ಕೆಲಸಕ್ಕೆ ಹಾಕೊಂಡ್ಬಿಡ್ತಾರಷ್ಟೇ. ನೋಡಿ, ಎಲ್ಲಿ ನೋಡಿದ್ರು ಫುಲ್ಲು ಕತ್ಲೆ ಕತ್ಲೆ ಕತ್ಲೆ, ದೂರದಲ್ಲಿ ನಾವು ಬಂದಿರುವಂಥ ದಾರಿ, ಅದನ್ನು ಬಿಟ್ಟರೆ ಸುತ್ತ ಎಲ್ಲ ಕಡೆ ಕಗ್ಗತ್ತಲೆ. ಬಂಡೆಯ ಕೆಳಗಡೆ ಇರುವಂಥದ್ದು ಈ ಒಂದು ಸುರಂಗ ಮಾರ್ಗ. ಇಂಥ ಹತ್ತು ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳು ಈ ಒಂದು ಜಾಗದಲ್ಲಿದೆ. ನೋಡಿ, ಸುತ್ತ ಹಿಂಗೆ ಕಾಣಿಸ್ತಿದೆ, ಅಲ್ಲಿಗೆ ಹತ್ತಾ ಇದ್ದೀವಿ ನಾವೀಗ. ಇಲ್ಲಿ ದೇವ್ರನ್ನ ನೋಡ್ಕೊಂಬಂದಿರೋದು ಆ ಬಂಡೆ ಕೆಳಗಡೆನೆ ಇದ್ದಿದ್ದು. ಇಲ್ಲಿಂದ ಮುಂದೆ ಇನ್ನೂ ಅಡ್ವೆಂಚರ್ ಆಗಿದೆ. ನೋಡಿ, ಈ ಕಾಡು ಒಳಗಡೆ ಹೋಗಿ ಆ ಮೇಲ್ಗಡೆ ಪೀಕಿಗೆ ಹೋಗಬೇಕು. ಆ ವಿಡಿಯೋನ ನಿಮಗೆ ಇನ್ನೊಂದು ಪಾಠಲ್ಲಿ ಹಾಕ್ತೀನಿ. ಅದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಿಗೆ ಮತ್ತೆ ಸಿಗ್ತೀನಿ ಇದ್ರ ನೆಕ್ಸ್ಟ್ ಪಾರ್ಟು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.